बसवलिंगाय नमः। ओम श्री गुरु बसवलिंगाय नमः। श्री गुरु बसवलिंगाय। ओम श्री गुरु बसवलिंगाय नमः। विश्वधर्म प्रवचन वीक्षिस्ता इरुवंतह एल्ला आत्मीय शरण बंधुगळे तमगेल्लरिगू शरणु शरणार्थी। ಬಸವಣ್ಣನವರು ಮನೆ ಬಿಟ್ಟು ಹೋಗುವಂಥ ಪ್ರಸಂಗ, ಸಾಧಕರ ಒಂದು ತ್ಯಾಗ, ಅರ್ಥ ಮಾಡಿಕೊಳ್ಬೇಕಾದ್ದು ಸಮಾಜದ ಒಂದು ಆದ್ಯ ಕರ್ತವ್ಯ. ಅವ್ರ ಜೀವನ ಹೇಗಿರುತ್ತೆ ಅಂದರೆ ಒಂದು ದೀಪ ಉರಿತಾ ಇದೆ, ಆಮೇಲೆ ಶ್ರೀಗಂಧ, ಊದಿನ ಕಡ್ಡಿ. ಊದಿನ ಕಡ್ಡಿ ತನ್ನನ್ನು ತಾನು ಸುಟ್ಟುಕೊಂಡು ಅದೇನು ಮಾಡ್ತಾ ಇದೆ, ನಮಗೆ ಘಮ 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 ಪರಿಮಳವನ್ನು ಕೊಡ್ತಾ ಇದೆ. ಆಮೇಲೆ ಒಂದು ದೀಪ ತನ್ನನ್ನು ತಾನು ಸುಟ್ಟುಕೊಂಡು ಬತ್ತಿ ನಮಗೆ ಬೆಳಕನ್ನು ಕೊಡ್ತಾ ಇದೆ. ಆಮೇಲೆ ಶ್ರೀಗಂಧ, ಅದನ್ನು ನಾವು ತಿಕ್ಕಿದಾಗ ನಮಗೆ ಅಯ್ಯೋ ನನಗೆ ಭಾರ ತಿಕ್ತಾ ಇದ್ದಾರಲ್ಲ ಅಂತ ಅದು ದುರ್ಗಂಧ ಕೊಡೋದಿಲ್ಲ, ಅದು ಶ್ರೀಗಂಧನೇ ಕೊಡುತ್ತೆ. ನಾವು ಏನಂದರೆ ಪೂಜೆಗೆ ನಾವು ಬಳಸ್ತಾ ಇದ್ದೀವಿ. ಸಾಧಕನದು ಜೀವನ, ಅನೇಕ ಜನ ಸಾಧಕರು ತಮ್ಮನ್ನು ತಾವು ಸುಟ್ಟುಕೊಂಡು ಊದಿನ ಕಡ್ಡಿ ಹಂಗೆ ಜಗತ್ತಿಗೆ ತಮ್ಮ ಸಂದೇಶ ಎನ್ನುವಂಥ ಪರಿಮಳವನ್ನು ಕೊಡ್ತಾ ಇದ್ದಾರೆ. ಇನ್ನೂ ಕೆಲವು ಸಾಧಕರು ದೀಪದಂತೆ ಜ್ಞಾನವನ್ನು ಜಗತ್ತಿಗೆ ಕೊಡ್ತಾ ಇದ್ದಾರೆ. ಬತ್ತಿ ಹೇಗೆ ತನ್ನನ್ನು ತಾನು ಸುಟ್ಟುಕೊಂಡು ಅದು ಬೆಳಕನ್ನು ಕೊಡ್ತಾ ಇದೆಯೋ, ಹಾಗೆ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಡ್ತಾ ಇದ್ದಾರೆ. ಇನ್ನೂ ಅನೇಕ ಜನ ಸಾಧಕರು ಶ್ರೀಗಂಧದ ಕಟ್ಟಿಗೆಯಂತೆ ತಮ್ಮನ್ನು ತಾವು ಸವಿಸ್ಕೊಂಡು ತಮ್ಮನ್ನು ತಾವು ಏನೆಂದರೆ ಸಮಾಜ ರಾಷ್ಟ್ರ ಧರ್ಮಕ್ಕಾಗಿ ಶ್ರೀಗಂಧದ ಕಟ್ಟಿಗೆಯಂತೆ ಸವಿತಾ ಇದ್ದಾರೆ ಸಮಾಜಕ್ಕಾಗಿ. ಅಂದಾಗ ಇಂಥ ಅವರ ತ್ಯಾಗ, ಅವರ ಬಲಿದಾನ ಅರ್ಥ ಮಾಡಿಕೊಂಡಾಗ ಖಂಡಿತ ಅವರಿಂದ ಬಹಳಷ್ಟು ಕೆಲಸಗಳಾಗ್ತದೆ. ಯಾವಾಗ ಅದನ್ನು ಅರ್ಥ ಮಾಡಿಕೊಂಡಿಲ್ವೋ ಅಲ್ಲಿ ಕೆಲಸಗಳು ಸ್ವಲ್ಪ ಕುಂಠಿತ ಆಗ್ತವೇನೋ. ಎಲ್ಲರಿಗೂ ಒಂದು ಆವಿಷ್ಯ ಏನಿದೆ, ಆವಿಷ್ಯ ಹೋದ ನಂತರ ಯಾರೇನೂ ಮಾಡಲಿಕ್ಕಾಗುವುದಿಲ್ಲ. ಆಮೇಲೆ ಪಶ್ಚಾತ್ತಾಪ ಪಟ್ಟರೆ ಅದು ಏನೂ ಪ್ರಯೋಜನವಿಲ್ಲ. ಆದರೆ ಜಗತ್ತು ನಾವು ಹೇಗಿದ್ದರೂ ಒಂದು ಮಾತು ಅನ್ನೋದೇ ಜಗತ್ತು. ನಿಮಗೆ ಹೇಳ್ತೀನಿ, ಹೇಗಿದ್ದರೂ ಒಂದು ಮಾತು ಅಂತ ಇದ್ದಾರೆ. ಒಂದು ಸಲ ಏನಾಗಿತ್ತು ಅಂದರೆ, ತಂದೆ ಮತ್ತು ಮಗ ಇಬ್ಬರು ಊರಿಗೆ ಹೊರಟಿದ್ರು. ಏನು ಮಗಳಿಗೆ ಕಲಿಕೆ ಹೊರಟಿದ್ರೋ, ಆಫೀಸ್ ಕೆಲಸಕ್ಕೆ ಹೊರಟಿದ್ರು. ಈಗಿನಷ್ಟು ವಾಹನಗಳ ವ್ಯವಸ್ಥೆ ಇರಲಿಲ್ಲ, ಕುದುರೆ ಮೇಲೆ ಪ್ರವಾಸ ಮಾಡಬೇಕಾಗಿತ್ತು. ಆವಾಗ ಮಗ ಏನು ಮಾಡಿದ ಅಂದರೆ, ಅಪ್ಪ ನೀವು ಕೂತ್ಕೊಳ್ರಿ, ನಾನು ನಡ್ಕೊಂಡು ಬರ್ತೀನಿ, ಹೋಗೋಣ. ಆಗ್ಲಪ್ಪ ಅಂತ ಹೋಗ್ತಾ ಇದ್ರು. ಹೋಗ್ತಾ ಇದ್ದಾಗ ಎದುರಿಗೆ ಒಬ್ಬ ಬಂದ. ಬಂದುಬಿಟ್ಟು ಅವಾಗಂತಾನೆ, ಏನಯ್ಯ ಸ್ವಲ್ಪರ ಬುದ್ಧಿ ಇದೆಯಾ ನಿನಗೆ, ಎಳೇ ಕಂದಮ್ಮನನ್ನು ನಡೆಸ್ಕೋತಾ ನೀನೊಬ್ಬೇ ಕಷ್ಟ ಸುಖ ಅನುಭವಿಸಿದಂಥ ವ್ಯಕ್ತಿ ನೀನು, ನೀನೇನಾದರೂ ದಡೂತಿಯಾಗಿ ಕೂತಿದೆಯಲ್ಲ ಕುದುರೆ ಮೇಲೆ, ನಾಚಿಕೆ ಆಗೋದಿಲ್ವೇ ಅಂದ್ಬಿಟ್ಟ. ಯಾಕೋ ಅವನಿಗೆ ಒಂಥರ ಬೇಸರ ಆಯಿತು. ಅವನು ಆಯಿತು ಅಂತ ಆ ಮಗನಿಗೆ ತಾನು ಇಳಿದು ಮಗನಿಗೆ ನೀ ಕೂಡಪ್ಪ ಅಂತ ಅವನಿಗೆ ಕೂಡಿಸ್ದು. ಕೂಡಿಸಿ ಕರ್ಕೊಂಡು ಹೋಗ್ತಾ ಇದ್ರು. ಹೋಗ್ತಾ ಇರುವ ಸಂದರ್ಭದಲ್ಲಿ ನಡ್ಕೊಂಡು ಹೋಗ್ತಾನೆ ಮಗ, ಮೇಲೆ ಕೂತಿದ್ದಾನೆ, ಹೋಗ್ತಾ ಇದ್ರು. ಆಮೇಲೆ ಎದುರಿಗೊಬ್ಬ ಬಂದ. ಬಂದು ಹೇಳ್ತಾನೆ, ಕಲಿಕಾಲ ಕಲಿಕಾಲ ಬಂತ್ರಿ. ಏನಂದರೆ ಮಾ ಮಕ್ಕಳು, ಈಗಿನ ಮಕ್ಕಳು ತಂದೆ ಇಲ್ಲ, ತಾಯಿ ಇಲ್ಲ, ಗುರು ಇಲ್ಲ, ಹಿರಿಯರಿಲ್ಲ ಅನ್ನೋ ಹಂಗೆ ಇವತ್ತ ವಯಸ್ಸಾದ ತಂದೆಯನ್ನು ನಡೆಸ್ಕೋತಾ ದಡೂತಿ ಹೆಂಗ ಪ್ರಾಯದ ಮಗ ಕುದುರೆ ಮೇಲೆ ಕೂತಾನಲ್ಲ, ನಿನಗೇನು ಸ್ವಲ್ಪ ಗೊತ್ತಾಗತ್ತಲ್ಲ ಇಲ್ಲ ಅಂತ ತಿಳ್ಕೊಳ್ಳೋನು. ಅಂದ ತಕ್ಷಣ ಅವನಿಗೂ ಭಾಳ ಬೇಸರ ಆಯಿತು ಮಗನಿಗೆ. ಅವಾಗೇನು ಮಾಡಿದ್ರು, ಇಲ್ಲ ಇಬ್ಬರು ಕೂತ್ಕೊಳ್ಳೋಣ ಅಂತ ಇಬ್ಬರು ಕೂತ್ಕೊಂಡ್ರು. ಇಬ್ಬರು ಕೂತ್ಕೊಂಡ ಮೇಲೆ ಏನು ಹೋಗ್ತಾ ಇರೋದ್ರೆ ಇನ್ನೊಂದು ಸ್ವಲ್ಪ ದೂರ ಹೋಗಿಲ್ಲ, ಯಾರೋ ಒಬ್ಬರು ಮತ್ತೆ ಭೇಟಿಯಾದರು. ಏನ್ರಯ್ಯ ನೀವು ಸ್ವಲ್ಪರ ಬುದ್ಧಿ ಐತಿಲ್ಲ, ಮೂಗ ಪ್ರಾಣಿ ಮೇಲೆ ಇಬ್ಬರು ದಡೂತಿ ಹಂಗೆ ಕೂತ್ಕೊಂಡು ಬಿಟ್ಟಿದ್ದಾರಲ್ಲ, ಅದಕ್ಕೇನು ಮಾತು ಬರುತ್ತ ನನಗೆ ವಜ್ಜಿ ಆಗಿದೆ ಅಂತ ಹೇಳಲಿಕ್ಕೆ, ಏನು ಕೂತ್ಕೊಂಡ್ರೆ ನಾಚಿಕೆ ಆಗೋದಿಲ್ಲ ನಿಮಗೆ ಇಬ್ಬರು ಕೂತ್ಕೊಂಡಿರಿ ಅಂದ. ಅವ್ರಿಗೆ ಮನಸ್ಸಿಗೆ ತುಂಬ ಬೇಸರ ಆಯಿತು. ಇಬ್ಬರೂ ಇಳಿದ್ರು, ಇಬ್ಬರು ಇಳಿದು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಿಡ್ಕೊಂಡು ಹೋಗ್ತಾ ಇದ್ರು. ಹೋಗ್ತಾ ಇರುವಾಗ ಎದುರಿಗೊಬ್ಬ ಬಂದ. ಅವಾಗಂತಾನೆ, ಏನ್ರಯ್ಯ ಬಿದ್ದು ಬಿದ್ದು ನಗ್ತಾ ಇದ್ದ, ಕುದುರೆ ಇರೋದು ಹತ್ತು ಕೂತ್ಕೊಳ್ಳೋಕ್ಕೆ ವಿನಃ ಹಿಡ್ಕೊಂಡು ಹೋಗೋಕ್ಕಲ್ಲ ಅಂತಂದ್ರು. ಆಮೇಲೆ ಮಗ ತಂದೆ ಇಬ್ಬರು ವಿಚಾರ ಮಾಡಿದರು, ಈ ಜನ ಹೇಗಿದ್ರು ಅಂತ, ನಾ ಕೂತರು ಅಂತಾರೆ, ನೀ ಕೂತರು ಅಂತಾರೆ, ನಾವಿಬ್ಬರು ಕೂತರು ಅಂತಾರೆ, ನಾವಿಬ್ಬರು ಹಿಡ್ಕೊಂಡು ಹೋಗ್ತಾ ಇದ್ರು ಅಂತಾರೆ ಎಂದಾಗ, ಜನರ ನಾಲಿಗೆ ಸತ್ಯದ ಹೊರಗಲ್ಲ,
ಅದಕ್ಕಾಗಿ ನನಗೆ ಸುಸ್ತಾಗೋವರೆಗೂ ನೀನು ಕೂತ್ಕೋ, ಆಮೇಲೆ ಮತ್ತೆ ನನಗೆ ಕೂತ್ಕೊಳ್ತೀನಿ ನೀ ನಡೆಯುವಂತೆ, ನಿನಗೆ ಸುಸ್ತಾಗೋವರೆಗೂ ನಾನು ಕೂತ್ಕೊಳ್ತೀನಿ, ಹಿಂಗೆ ಹೋಗಿ ನಾವು ಹೋಗಿ ನಾವು ಮಗಳ ಮನೆಗೆ ಹೋಗೋಣ ಅಂತ ತಿಳ್ಕೊಂಡು ಸುರಕ್ಷಿತವಾಗಿ ಹೋದ್ರಂತೆ. ಹಾಗೆ ಈ ಲೋಕದ ನಾಲಿಗೆ ಸತ್ಯದ ವರೆಗಲ್ಲಲ್ಲ. ಅವರು ಹೇಗಾರ ಮಾತಾಡ್ತಾರೆ, ದೇವ್ರು ಏನು ಮಾಡಿದಾನು ಗೊತ್ತೇನ್ರಿ, ಮೈ ತುಂಬ ಮೂಳೆ ಕೊಟ್ಟಾನ, ಎಲುಬು ಮೈ ತುಂಬ ಮೂಳೆ ಕೊಟ್ಟೆ ನಾನು, ನಮ್ಮ ನಾಲಿಗೆಗೆ ಮಾತ್ರ ಮೂಳೆ ಇಲ್ಲರಿ, ನಮಗಂತೂ ಇಲ್ಲಪ್ಪ, ನಿಮಗದವೇನು ಇಲ್ಲ, ಯಾರಿಗೂ ಇಲ್ಲ. ಆ ಮೂಳೆ ಇಲ್ಲದ ನಾಲಿಗೆ ಹೇಗೆ ಮಾತಾಡುತ್ತೋ ಹೇಳಲಿಕ್ಕಾಗೋದಿಲ್ಲ. ಹೇಗಿದ್ರೂ ಒಂದು ಮಾತಾಡ್ತಾರೆ ಎಂದಾಗ ಆವಾಗ ಅದೇ ಹೇಳ್ತಾರೆ, ನಮ್ಮ ಶರಣರು ಮನಸ್ಸಾಕ್ಷಿಯಾಗಿ ಆ ಪರಮಾತ್ಮನ ಸಾಕ್ಷಿಯಾಗಿ ಅವರು ಬದುಕ್ತಾರೆ ವಿನಃ ಈ ಲೋಕದ ಜನರ ಸಾಕ್ಷಿಯಾಗಿ ಬದುಕಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಹೇಳಿಬಿಟ್ಟು ಬಸವಣ್ಣನವರು ಅಲ್ಲಿ ಬಂದು ಅಮ್ಮ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಿ ಹೊರಟಾಗ ತಾಯಿ ತುಂಬ ದುಃಖ ಆಗಿದೆ, ಮನಸ್ಸಿಗೆ ಬಹಳ ನೋವಾಗಿದೆ. ನೋವಾಗ್ಬಿಟ್ಟು ನಾಗಲಾಂಬಿಕ ಹತ್ರ ಓಡಿ ಬರ್ತಾ ಇದ್ದಾಳೆ. ಮಾ ನೋಡೇನಾಗು, ಮಗ ಹೋಗ್ತಾ ಇದ್ದಾನೆ ಕರಿ ಅಂದರೆ, ಅವ್ವ ಬೆಳಕನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯವಾ, ಬೆಂಕಿಯನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯವಾ, ಇಷ್ಟು ಬೆಂಕಿ ಇದೆ ಕಟ್ಟಿಗೆದು ಅಂತ ಅದಕ್ಕೊಂದು ಹಗ್ಗ ತಗೊಂಡು ತೊಟ್ಟರಿ ನೋಡೋಣ ಏನಾಗತ್ತೆ, ಎಲ್ಲ ಸುಟ್ಟು ಹೋಗುತ್ತೆ. ಆ ಬೆಂಕಿಯನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲವ್ವ, ನೀವು ತಿಳ್ಕೊಂಡಿರಿ ನಮ್ಮಗ ಬಸವಣ್ಣ ಅಂತ, ಅವನ ಅದ್ಭುತವಾದಂಥ ಶಕ್ತಿ ಇದೆ, ಅವನು ಏನು ಸಾಧನೆ ಮಾಡ್ತಾನೋ ಮಾಡ್ಕೊಂಬಿಡಲಿ ಅಂತ ತಿಳ್ಕೊಂಡು ತಾಯಿ ಹೇಳ್ತಾ ಇದ್ದ ಅಕ್ಕ ಹೇಳ್ತಾ ಇದ್ದಾಳೆ. ಮತ್ತೆ ನಮಸ್ಕಾರ ಮಾಡಿ, ದೇವ ಏನೊಂದೂ ತೊಂದರೆ ಆಗಲಾರ್ದಂಗೆ ಬಸವಣ್ಣನ ಸಾಧನೆ ಮಾಡಿ ಗುರಿ ಮುಟ್ಲಿ ಅನ್ನುವಂಥ ಸಂಕಲ್ಪವನ್ನು ಮಾಡ್ತಾ ಇದ್ದಾಳೆ, ಆಶೀರ್ವಾದವನ್ನು ಮಾಡ್ತಾಳೆ ಅಕ್ಕ ಅಕ್ಕ ನಾಗಲಾಂಬಿಕಾ ತಾಯಿ. ಆದರೆ ನಾಗಲಾಂಬಿಕಾ ತಾಯಿ ಮಾತ್ರ ನನ್ನ ಮಗ ಹೋದ ಹೋದ ಅಂತ ತಿಳ್ಕೊಂಡು ಅಳ್ತಾ ಇದ್ದಾಳೆ. ಗುರು ಬಸವಣ್ಣನವರು ಹೊರಟು ನಿಂತಿದ್ದಾರೆ, ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಚಿಕ್ಕ ಮಗುವಿದ್ದಾಗ ಕೂಡಲ ಸಂಗಮಕ್ಕೆ ಬರ್ತಾ ಇದ್ರು ಅವರು ತಂದೆ ತಾಯಿ. ಕೂಡಲ ಸಂಗಮಕ್ಕೆ ಅವರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು ಕೂಡಲ ಸಂಗಮದಲ್ಲಿ ಜಾತಭೇದ ಮುನಿಗಳ ನೇತೃತ್ವದಲ್ಲಿ ಅಲ್ಲಿ ಮಕ್ಕಳಿಗೆ ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಎನ್ನುವ ಮಾತನ್ನು ಅವ್ರಿಗೆ ಗೊತ್ತಿತ್ತು. ಗೊತ್ತಿರುವುದರಿಂದ ಅವರೇನು ಮಾಡ್ತಾ ಇದ್ದಾರೆ, ಕೂಡಲ ಭಾಗ್ಯವಾಡಿಯಿಂದ ಕೂಡಲ ಸಂಗಮಕ್ಕೆ ಅವರು ಹೊರಟಿದ್ದಾರೆ. ಹೊರಟಂತಹ ಸಂದರ್ಭದಲ್ಲಿ ಬಂದರು ಕೂಡಲ ಸಂಗಮದವರೆಗೂ ಬಂದರು. ಬಂದುಬಿಟ್ಟು ಕೃಷ್ಣ ಮಲಾಪಹಾರಿ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡ್ರು. ಸ್ನಾನವನ್ನು ಮಾಡಿಕೊಂಡು ಇನ್ನು ದೇವಸ್ಥಾನದ ಒಳಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಹೋಗಿ ಗರ್ಭಗುಡಿ ಒಳಗೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಕಟಕಟ ಶಿವ ನಿನಗಿನಿತು ಕರುಣೆ ಇಲ್ಲವಯ್ಯ, ಅಕಟಕಟ ಶಿವ ನಿನಗಿನಿತು ಕೃಪೆ ಇಲ್ಲವಯ್ಯ, ಏಕೆ ಹುಟ್ಟಿಸಿದೆ ತಂದೆ ಇಹ ಲೋಕ ದುಃಖಿಯ ಪರಲೋಕ ದೂರನ, ಕೂಡಲ ಸಂಗಮ ದೇವ ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ. ಎಂಥ ಮಾತನ್ನು ಹೇಳ್ತಾ ಇದ್ದಾರೆ ಬಸವಣ್ಣನವರು. ಅಕಟಕಟ ಶಿವ ನಿನಗಿನಿತು ಕರುಣೆ ಇಲ್ಲವಯ್ಯ, ನಿನಗೊಂದು ಸ್ವಲ್ಪರೂ ಕರುಣೆ ಇಲ್ಲ, ನಿನಗೊಂದು ಸ್ವಲ್ಪನೂ ಮಮತೆ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಅಂತ ಇದ್ದಾರೆ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ, ನಿನಗೆ ತತ್ವಜ್ಞಾನಿಗೆ ಹೇಳ್ತಾರೆ ಕರುಣಾಮಯಿ ದಯಾಸಾಗರ ಅಂತ ಹೇಳ್ತಾರೆ. ಸ್ವಲ್ಪರ ಬೆಲೆ ಇದೆಯಾ, ನಿನಗೊಂದು ಸ್ವಲ್ಪರ ಕರುಣೆ ಇದೆಯಾ, ನಿನಗೆ ಸ್ವಲ್ಪರ ಮಮತೆ ಇದೆಯಾ, ನನ್ನನ್ನು ಏಕೆ ಇಲ್ಲಿ ಹುಟ್ಟಿಸಿದೆಯಾ, ಇಹಲೋಕ ದುಃಖಿಯ ಪರಲೋಕ ದೂರನ, ನನಗೆ ಲೌಕಿಕದಲ್ಲಿ ನನಗೆ ಆಸಕ್ತಿ ಇಲ್ಲ, ಇದರಲ್ಲಿ ದುಃಖಿಯಾಗಿದ್ದವನಿಗೆ ಮತ್ತೆ ಪರಲೋಕಕ್ಕೆ ದೂರ ನನ್ನಾಗಿ ಮಾಡಿದವನಿಗೆ ಯಾಕೆ ಹುಟ್ಟಿಸಿದೆ, ನನಗೆ ಹುಟ್ಟಿಸೋ ಬದಲಿಗೆ ಒಂದು ಗಿಡ ಮರ ಆದರೂ ಹುಟ್ಟಿಸ್ಬೋದಾಗಿತ್ತಲ್ಲ, ಒಂದು ಗಿಡ ಆಗಿತ್ತು ಮರ ಆಗಿತ್ತು ಅಂದರೆ ದಾರಿ ಹೋಕರು ಬೇಸಿಗೆ ದಿನದಲ್ಲಿ ಪ್ರವಾಸ ಮಾಡಿಕೊಂಡು ಬಂದು ಅವರು ನೆರಳಲ್ಲಿ ಕೂತ್ಕೊಂಡು ಸಂತೋಷ ಪಡ್ತಿದ್ರು, ಅವರೇನಂದರೆ ಆನಂದ ಪಡ್ತಾ ಇದ್ರು. ನಾನೇನಂದರೆ ನೆರಳಲ್ಲಿ ಕೂತ್ಕೊಂಡು ತಂಪಾದ ಗಾಳಿಯಲ್ಲಿ ಅವ್ರು ಹೇಗೋ ನಡೀತಿದ್ರು, ನಾನು ಎನ್ನೋ ಜೀವನ ಸಾರ್ಥಕ ಆಗ್ತಿತ್ತು. ಇಲ್ಲ ಒಂದು ಕಲ್ಲಾಗಿದ್ದರೆ ಮಠ ಮಂದಿರಗಳನ್ನು ಕಟ್ತಿದ್ರು, ಸ್ಕೂಲ್ ಕಾಲೇಜ್ಗಳನ್ನು ಕಟ್ತಿದ್ರು, ಒಂದು ಥರದಲ್ಲಿ ಕೂತ್ಕೊಂಡಾಗ ಅಲ್ಲಿ ಜೀವನ ಸಾರ್ಥಕ ಆಗ್ತಿತ್ತು. ಈಗ ನಾನು ಏನು, ಈ ಕಡೆ ಲೌಕಿಕನೂ ಇಲ್ಲ, ಈ ಕಡೆ ಪಾರಮಾರ್ಥನೂ ಇಲ್ಲ, ಅಂಥ ಪರಿಸ್ಥಿತಿ ನನಗೆ ನೀನು ತೊಗೊಂಡು ಬಂದಿಯಲ್ಲಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕೆ ಹುಟ್ಟಿದಿ, ಕೂಡಲ ಸಂಗಮ ದೇವ ನನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ, ಗಿಡಗಂಟೆ ಇರಲಿಲ್ವಾ, ಕಲ್ಲು ಮರಗಳಿರಲಿಲ್ವಾ, ಯಾಕೆ ಹಿಂಗೆ ಹುಟ್ಟಿಸಿದೆಯಾ ಅನ್ನುವ ಮಾತನ್ನು ಹಂಬಲಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಭಕ್ತಿಯಿಂದ ಸಂಗಮನಾಥನ ದೇವಸ್ಥಾನದ ಒಳಗೆ ಬಂದು
ಭಯಭಕ್ತಿಯಿಂದ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶರಣಾಗತಿಯಲ್ಲಿ ಎರಡು ಪ್ರಕಾರದ ಶರಣಾಗತಿ ಇದೆ. ಏನ್ರಿ ಅಂದರೆ ಬೆಕ್ಕಿನ ಶರಣಾಗತಿ, ಕೋತಿ ಶರಣಾಗತಿ ಅಂತ ಹೇಳ್ತಾರೆ. ಏನ್ರಿ ಏನೋ ಒಂದು ಹೇಳ್ತಾರೆ ಅಂತಂದರೆ ಬೆಕ್ಕು ಕೋತಿದ್ ಹೇಳ್ತಾ ಇದ್ದೀರಾ, ಅದರಲ್ಲಿ ಒಂದು ಅರ್ಥ ಇದೆ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಹೇಗೆ ಅಂದರೆ ಈಗ ನೋಡ್ರಿ, ಕೋತಿ ಮರಿ ಚಿಕ್ಕದಿದೆ, ಆವಾಗ ತಾಯಿ ಏನು ಮಾಡತ್ತೆ, ತನ್ನ ಹೊಟ್ಟೆಗೆ ಅವುಚ್ಚಿಕೊಂಡು ಅಮ್ಮ ನಾನು ಗಟ್ಟಿಯಾಗಿ ಹಿಡ್ಕೊಂಡಿನಮ್ಮ, ನೀನು ಮರದಿಂದ ಮರಕ್ಕೆ, ಗಿಡದಿಂದ ಗಿಡಕ್ಕೆ ನಿನ್ನ ಜಿಗಿ ಅಂತದು ಜಿಗಿತಾ ಇರತ್ತೆ. ಅವಾಗೊಂದು ಸ್ವಲ್ಪ ಏನಾರ ಕೈ ಸಡಿಲಿತ್ತು ಅಂದರೆ ರಪ್ ಅಂತ ನೆಲಕ್ಕೆ ಬಿದ್ದು ಬಿಡತ್ತೆ ಕೋತಿ ಮರಿ. ಇದು ಯಾರ ಜವಾಬ್ದಾರಿ? ಕೋತಿ ಮರಿ ಮೇಲೆ ಜವಾಬ್ದಾರಿ ಇದೆ, ತಾಯಿ ಮೇಲೆ ಜವಾಬ್ದಾರಿ ಇಲ್ಲ. ಆನಂತರ ಬೆಕ್ಕಿನ ಹೇಗೆ ಅಂದರೆ, ಬೆಕ್ಕಿನ ಮರಿಗಳು ಮರಿ ಹಾಕಿದೆ, ಅವು ಕಣ್ಣು ಮುಚ್ಕೊಂಡು ಬಿದ್ದಿರ್ತಾವೆ. ಆವಾಗ ಅವು ಅಮ್ಮ ನೀನು ಹಾಲು ಕುಡಿಸ್ತೀವೋ ವಿಷ ಕುಡಿಸ್ತೀವೋ ಗೊತ್ತಿಲ್ಲ, ನೀ ಏನು ಮಾಡ್ತೀಯೋ, ನಿನ್ನ ಸಾಯಿಸ್ತೀಯೋ ಸಲುತ್ತೀಯೋ ಗೊತ್ತಿಲ್ಲ, ನೀ ಏನಾರ ಮಾಡಮ್ಮ ಅಂತ ಕಣ್ಣು ಮುಚ್ಕೊಂಡು ಮಲಗಿರ್ತವೆ. ಆವಾಗ ತಾಯಿ ತಾನು ಹಾಲು ಕುಡಿಸಿದಷ್ಟೇ ಅಲ್ಲ, ಬಾಯಲ್ಲಿ ಕಚ್ಕೊಂಡು 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 ಮನೆ 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 ಮನೆಗೆ ತಗೊಂಡು ಆವಾಗ ಏನು ಮಾಡುತ್ತೆ, ಮಕ್ಕಳನ್ನು ಜೋಪಾನ್ ಮಾಡ್ತಾ ಇದ್ದೀವಿ. ಹಾಗೆ ಒಬ್ಬ ಸಾಧಕನಾದವನಿಗೆ ಶರಣಾಗತಿ ಭಾವ ಹೇಗಿರಬೇಕು ಅಂದರೆ, ಬೆಕ್ಕಿನ ಶರಣಾಗತಿ ಭಾವ ಇರಬೇಕು. ಕೋತಿಯ ಶರಣಾಗತಿ ಭಾವ ಇದ್ರೆ ಏನಾಗತ್ತೆ ಅಂದರೆ, ಕುರೆ ನಾನಿಷ್ಟು ಸೇವೆ ಮಾಡೀನಿ, ನನಗೆ ನಿಮ್ಮ ಅನುಗ್ರಹ ಆಗಲೇಬೇಕು. ದೇವ್ರೆ ನಾನಿಷ್ಟನ್ನೆಲ್ಲ ಪೂಜಾ ಮಾಡ್ತಾ ಇದ್ದೀನಿ ಅಂದರೆ ನಿನಗರ ಅನುಗ್ರಹ ಆಗಲೇಬೇಕು ಅಂತ ಆಟ ಮಾಡಿದ್ರು. ನಾನಿನ ಅನುಗ್ರಹವನ್ನು ಪಡೆದೇ ತೀರ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರೆ ಹೆಂಗೆ ಪಡ್ಕೊಳ್ತೀಯೋ ಪಡ್ಕೊ ಅಂತನಂತೆ ದೇವರು. ಆದರೆ ದೇವ್ರೇ ನಿನ್ನ ಪೂಜಾ ಮಾಡಿದ್ರಲ್ಲೇ ನನಗೆ ಆನಂದವಿದೆ, ನಿನ್ನ ಪ್ರಾರ್ಥನೆ ಮಾಡೋದ್ರಲ್ಲೇ ನನಗೆ ಆನಂದವಿದೆ. ನೀನು ಯಾವಾಗ ಅನುಗ್ರಹಿಸ್ತೀಯೋ, ಅನುಗ್ರಹಿಸುವಂಥ ಒಬ್ಬ ಸಾಧಕನು ತನ್ನ ಪಾಡಿಗೆ ತಾನು ಬೆಕ್ಕಿನ ಶರಣಾಗತಿ ಭಾವದಿಂದ ಅವನು ಯಾವಾಗ ತನ್ನ ಪಾಡಿಗೆ ತಾನು ಸಾಧನೆ ಮಾಡ್ತಾನೋ ಅವನಿಗೆ ಒಂದಿಲ್ಲ ಒಂದು ದಿವಸ ಅವನಿಗೆ ಪರಮಾತ್ಮನ ಕರುಣೆ ಆಗತ್ತೆ, ಗುರುಕರುಣೆ ಆಗಲಿಕ್ಕೆ ಸಾಧ್ಯವು. ಅಕ್ಕ ಮಹಾದೇವಿ ತಾಯಿ ಹೇಳದಿಲ್ವೇ, ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು, ನಾನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀ ನೋಡಿದರೆ ನೋಡು, ನೋಡದಿದ್ದರೆ ಮಾಡು, ನಾನಿನ್ನ ನೋಡಿ ಹಿಗ್ಗಿ ಹಾರೈಸಲಾರದೆ ಸೈರಿಸಲಾರೆನಯ್ಯ. ನಾನು ಕೇಳ್ತೀಯೋ ಗೊತ್ತಿಲ್ಲ, ಆದರೆ ನಾನು ಹಾಡೋದ್ರಲ್ಲೇ ನನಗೆ ಆನಂದವಿದೆ. ನೀ ನೋಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದರೂ ನಾನು ಮಾತ್ರ ನಿನ್ನ ಪೂಜಾ ಮಾಡೋದ್ರಲ್ಲೇ ನನಗೆ ಆನಂದವಿದೆ ಅಂತೇಳ್ಕೊಂಡು ಸಂಪೂರ್ಣ ಶರಣಾಗತಿ ಭಾವದಿಂದ ಆ ತಾಯಿ ಅದನ್ನು ಹೇಳ್ತಾ ಇದ್ದಾಳೆ. ಹಾಗೆ ಪರಮಾತ್ಮನ ಒಂದು ಅಚಲವಾದ ನಂಬಿಕೆ, ಪರಮಾತ್ಮನ ಬಗ್ಗೆ ಅಚಲವಾದ ನಂಬಿಕೆ ಇಟ್ಟುಕೊಂಡು ಶ್ರದ್ಧೆ ಭಕ್ತಿ ಶರಣಾಗತಿ ನಿಷ್ಠೆ ಇವನ್ನು ಕಾಪಾಡಿಕೊಂಡು ಹೋಗುವಂಥ ಸಾಧಕ ಏನಿದ್ದಾನಲ್ಲ, ನಿಷ್ಠೆ ಇರಬೇಕ್ರಿ ಯಾವುದೇ ಒಂದು ಕಾರ್ಯದಲ್ಲಿ. ಆ ನಿಷ್ಠೆವನ್ನು ಕಾಯ್ದು ಇರಬೇಕು ಮತ್ತು ಶ್ರದ್ಧೆ ಇರಬೇಕು. ಒಂದಿನ ಮಾಡಿದೆ ಮತ್ತೊಂದಿನ ಬಿಟ್ಟೆ, ಇನ್ನೊಂದಿನ ಮಾಡಿದೆ ಮತ್ತೊಂದಿನ ಬಿಟ್ಟೆ ಅಲ್ಲ, ನಿಷ್ಠೆ ಇರಬೇಕು. ಆಮೇಲೆ ನಿಷ್ಠೆ ಇದ್ರೂ ಅದ್ರ ಜೊತೆಯಲ್ಲಿ ಶರಣಾಗತಿ ಇರಬೇಕು. ಯಾವ ಶರಣಾಗತಿ ಭಾವ ಇರುತ್ತೋ ಆವಾಗ ಪರಮಾತ್ಮನ ಕರುಣೆ ಅಲ್ಲಾಗಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಆ ಪರಮಾತ್ಮನ ಅನುಗ್ರಹ, ಅವನ ಒಂದು ಕಾರುಣ್ಯವನ್ನು ನಾವು ಪಡ್ಕೋಬೇಕಾದಾಗ ಒಬ್ಬ ಸಾಧಕನು ಭಯಭಕ್ತಿಯಿಂದ ಅವನು ಪೂಜೆ ಮಾಡ್ತಾರೆ. ಅದಕ್ಕೆ ಬಸವಣ್ಣರು ಎಷ್ಟು ಚೆನ್ನಾಗಿರ್ತಾರೆ, ಅಕಟ್ಟ ಅಕಟ್ಟ ಶಿವ ನಿನಗಿನಿತು ಕರುಣೆ ಇಲ್ಲವಯ್ಯ, ನಿನಗೊಂದು ಸ್ವಲ್ಪ ಕರುಣೆ ಇಲ್ಲವಲ್ಲ, ನಿನಗೊಂದು ಸ್ವಲ್ಪ ಮಮತೆ ಇಲ್ಲಲ್ಲ ಎಂದಾಗ ನಿನಗೊಂದು ಸ್ವಲ್ಪ ಏನೋ ನನ್ನ ಬಗ್ಗೆ ಪ್ರೀತಿ ಮಮತೆ ಇದ್ದಂಗೆ ಕಾಣೋದಿಲ್ಲ, ಏಕೆ ಹುಟ್ಟಿಸಿದೆ ತಂದೆ, ಏಲೋಕ ದುಃಖಿಯ ಪರಲೋಕ ದೂರನ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ದೇವರಿಗೆ ಸವಾಲ್, ಯಾವ ಭಕ್ತನು ತಾನು ನಿಷ್ಠೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೋ ಆಗ ದೇವರಿಗೆ ಸವಾಲಾಗಿ ಅಲ್ಲಿ ನಿಂತ್ಕೊಳ್ತಾ ಇದ್ದಾನೆ. ನಮಗೆ ಸಂಪೂರ್ಣ ಶರಣಾಗತಿ ಭಾವ ಇರಬೇಕು. ಸಂಪೂರ್ಣ ಶರಣಾಗತಿ ಭಾವ ಇದ್ದರೆ ಅವನು ಕರುಣೆ ಆಗತ್ತೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯ್ದಿಮ್ಮಿತ್ತೆ ಅಂತ ತಿಳ್ಕೊಂಡಿರ್ತಾನೆ. ಎಂಥ ಶರಣಾಗತಿ ಭಾವರಿ ದೇವರೇ, ನನ್ನ ವಾಮ ಕ್ಷೇಮ ನಿಮ್ಮದಯ್ಯ, ನನ್ನ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಿನ್ನೆ ತಂದೆ. ಆಮೇಲೆ ಹೇಳ್ತಾರೆ ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ, ನನಗೇನು ಹಾನಿ ಆಗುತ್ತೋ ಏನು ವೃದ್ಧಿ ಆಗುತ್ತೋ ಅದು ನಿನ್ನದೇ. ಎನ್ನ ಮಾನಾಪಮಾನ ನಿನ್ನದಯ್ಯ, ನನಗೆ ಮಾನ ಬಂದರೂ ಅದು ನಿನ್ನ ಕರುಣೆ ನಿನ್ನ ಅನುಗ್ರಹದಿಂದ, ನನಗೆ ಅಪಮಾನವಾದರೂ ಅದು ನಿಂದೆ ತನ್ನ ತಂದೆ. ಯಾಕಂದರೆ ಬಳ್ಳಿಗೆ ಕಾಯ್ದಿಮ್ಮಿತ್ತೆ,
ಒಂದು ಬಳ್ಳಿಗೆ ಕಾಯಿ ಭಾರ ಆಗಲಿಕ್ಕೆ ಸಾಧ್ಯವಿಲ್ಲ ಅಂದಾಗ ನಾನು ನಿನಗೆ ಖಂಡಿತ ನಾನು ಭಾರ ಆಗುವುದಿಲ್ಲ ಈಗ ಇಷ್ಟು ದೊಡ್ಡ ದೊಡ್ಡ ಕುಂಬಳಕಾಯಿ ಇರ್ತಾವ್ರಿ ಒಂದು ಕುಂಬಳ ಬಳ್ಳಿಗೆ ಅದು ಭಾರ ಆಗತ್ತೇನೂ ಇಲ್ಲ ಯಾಕೆಂದ್ರೆ ಮಕ್ಕಳು ಹಾಗೆ ನಾನು ನಿನ್ನ ಮಗ ನಾನು ನಿನ್ನ ಮಗ ನಾನು ಇರೋದ್ರಿಂದ ನಿನಗೆ ನಾನು ಖಂಡಿತ ಭಾರ ಆಗುವುದಿಲ್ಲ ನೀ ಯಾವಾಗ ಒಲಿತೀಯೋ ಒಲಿ ಅಂತ ತಿಳ್ಕೊಂಡು ಹೇಳಿ ಶರಣಾಗತಿ ಭಾವದಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ಮುಂದೆ ಏನಾಗತ್ತೆ ರೀ ಅಂದರೆ ಸಾಧಕನ ಹಂಬಲ ಇದಕ್ಕೇನಂತಾರೆ ಅಧ್ಯಾತ್ಮದಲ್ಲಿ ಅಂದರೆ ಹರನ ಹಂಬಲ ದೇವನಿಗಾಗಿ ಸಾಧಕನು ಹೇಗೆ ಹಂಬಲಿಸ್ತಾನೆ ಎನ್ನುವುದನ್ನು ಬಹಳ ಮಾರ್ಮಿಕ ಅರ್ಥಗರ್ಭಿತವಾಗಿದೆ ಮುಂದೆ ನಾನು ನಾಳೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಶರಣು